ಕೋವಿಡ್ ಮತ್ತು ಮಳೆಯಿಂದ ಫ್ಲಡ್ ನಿಂದ ಆಗಿರುವಂತ ಹಾನಿಗಳ ಕುರಿತಂತೆ ಉಡುಪಿ ಜಿಲ್ಲೆಗೆ ನನಗೆ ಉಸ್ತುವಾರಿಯನ್ನು ನೀಡಿದರ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಾನು ನಡೆಸಿದನೆ ಎರಡು ಮೂರು ವಿಷಯಗಳ ಕುರಿತಂತೆ ಈ ಹಿಂದೆಯೂ ಕೂಡ ತೀರ್ಮಾನ ಆಗಿದ್ದಿದ್ದು ಕೋವಿಡ್ ನ ನಿಯಂತ್ರಣಕ್ಕೆ ತರಬೇಕಾದ ತರುವಂತ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನ ಜಿಲ್ಲಾಡಳಿತ ಕೋವಿಡ್ ನ ಆರಂಭದ ದಿನಗಳಿಂದ ಇವತ್ತಿನ ತನಕ ನಾವು ನಿರಂತರವಾಗಿ ಮಾಡುತ್ತಾನೆ ಇದ್ದೇವೆ ಇವತ್ತು ನಿಧಾನವಾಗಿ ಕೋವಿಡ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ವಾರದ ರಿಪೋರ್ಟ್ ಅನ್ನು ನಾನು ತೆಗೆದುಕೊಂಡಾಗ 1368 ಆಕ್ಟಿವ್ ಕೇಸ್ಗಳು ಲಾಸ್ಟ್ 10 ದಿನದ ಹಿಂದೆ ನಮಗೆ ಬಂದಿದೆ ಇವತ್ತಿನ ಈ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾರಿಗೆ ಪಾಸಿಟಿವ್ ಬಂದಿದೆ ಅಂತವರೆಲ್ಲರನ್ನು ಕೂಡ ಕೋವಿಡ್ ಕೇರ್ ಸೆಂಟರ್ಗೆ ಕಡ್ಡಾಯವಾಗಿ ಶಿಫ್ಟ್ ಮಾಡಬೇಕು ಅನ್ನುವಂತ ನಿರ್ಣಯವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಕೋವಿಡ್ ನ ವಿಸ್ತರಣೆ ನಿಧಾನವಾಗಿ ಹೆಚ್ಚಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಪಾಸಿಟಿವ್ ಅನ್ನೋರು ಹೋಗಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತದ ಜೊತೆಗೆ ಸೋಂಕಿತರು ಸಹಕಾರವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ 2000 ಬೆಡ್ಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮಾಡಬೇಕು ಅಂತೇಳಿ ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳನ್ನು ಗುರುತಿಸ್ಕೊಳ್ತಾ ಇದ್ದೀವಿ ಈಗಾಗಲೇ MIT ಹಾಸ್ಟೆಲ್ನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕೇರ್ ಸೆಂಟರ್ನ ಪ್ರಾರಂಭ ಮಾಡಿದೆ ಕಾರ್ಕಳದ ಮಿಯಾರ್ನಲ್ಲಿ ಹಳೆ ಆದರ್ಶ ಕುಂದಾಪುರದಲ್ಲಿ ನಿಟ್ಟೆನಲ್ಲಿ ಹೆಬ್ರಿನಲ್ಲಿ ಈ ರೀತಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಆರಂಭ ಮಾಡಿದೆ ಈಗ ಸೋಂಕಿತರನ್ನು ಅಲ್ಲಿಗೆ ಅವರನ್ನ ಮನವೊಲಿಸಿ ಅವರನ್ನ ಶಿಫ್ಟ್ ಮಾಡುವಂಥ ಕಾರ್ಯಕ್ಕೆ ಜಿಲ್ಲಾಡಳಿತ ಇವತ್ತಿನಿಂದನೇ ಕಾರ್ಯೋನ್ಮುಖನಾಗುತ್ತೆ